ಯಾಕಂದ್ರೆ 200 ಮಕ್ಕಳು ಇರಬೇಕಂತ. 200 ಮಕ್ಕಳಿರೋ ಶಾಲೆ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಇಲ್ಲ. ನಿಮ್ಗೆ ಇದು ಯಾವ ತರದ ಅಧಿಕಾರಿಗಳ ಈ ಸೂತ್ರ ಇದು? ಈಗ ಅವ್ರ ಮಕ್ಕಳನ್ನು ಕಳಿಸ್ಲಿಕ್ಕೆ ನಮ್ಮ ಶಾಲೆ ನಾನು ಊಟ ಹಾಕಿಸ್ತೀನಿ ಸರ್, ಒಳ್ಳೆ ಊಟ ಹಾಕಿಸ್ತೀನಿ. ಈ KSIS ಅಧಿಕಾರಿಗಳ ಮಕ್ಕಳಿಗೆ ಸದಸ್ಯರೇ ಚರ್ಚೆ ಮಾಡಿದ್ದು. ಮುಂದೊಂದು 49ನೇ ಪ್ರಶ್ನೆಯನ್ನ ಮನೆ ಶಿಕ್ಷಣ ಸಚಿವರು ಕೇಳ್ತಾ ಇದ್ದೆ. ಮನೆ ಅಧ್ಯಕ್ಷೆ ಉತ್ತರವನ್ನು ಒದಗಿಸಲಾಗಿದೆ. ಮನೆ ಅಧ್ಯಕ್ಷೆ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ಸಚಿವರು. ನಾನು ಕೇಳಿದ್ದು ನಮ್ಮ ಮಲ್ನಾಡಿನಲ್ಲಿ ವರ್ಷ ಒಂದು 5-10 ಶಾಲೆಗಳು ಮುಚ್ಚೋಗ್ತಾ ಇದಾವ ಸ್ಟ್ರೆಂತ್ ಇಲ್ಲ ಅಂತ. ಯಾಕೆ ಸ್ಟ್ರೆಂತ್ ಇಲ್ಲ ಅಂದ್ರೆ ಮೊನ್ನೆ ಸಚಿವರು ನಮ್ಮಲ್ಲಿ ಪ್ರವಾಸ ಮಾಡಿದ್ದಾರೆ. ಇಂಗ್ಲಿಷ್ ಮೀಡಿಯಂ ಇಲ್ಲ, ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಹೇಳಿ ಅಲ್ಲಿ ತಂದೆ ತಾಯಿಗಳ ಹಪಾಹಪಿ. ಅದಕ್ಕಾಗಿ ಬಸ್ನಲ್ಲಿ ಅವರಿಗೆ ಆರ್ಥಿಕ ಶಕ್ತಿ ಇಲ್ಲದೆ ಕೂಡ ಬಸ್ನಲ್ಲಿ ಸಿಟಿಗಳಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಇರುವ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು ತೆರೆದ್ರೆ ಅಲ್ಲಿರುವಂತಹ ಸಾಮಾನ್ಯರ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಒಂದು ಸಿಗ್ನಲ್ ಆಗ್ತದೆ. ಮತ್ತೆ ಇಲಾಖೆ ವತಿಯಿಂದ ಎಕ್ಸ್ಟ್ರಾ ಕೊಡುವಂಥದ್ದು ಏನೂ ಇಲ್ಲ. ನೀವು ಎಕ್ಸ್ಟ್ರಾ ಟೀಚರ್ಸ್ ಕೊಡಿ, ಏನ್ ಕೊಡಿ ನಾವು ಕೇಳಲಿಲ್ಲ. ಇರೋ ಟೀಚರ್ಸ್ ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮದಲ್ಲಿ ನಾವು ಮಾಡ್ತೀವಿ, ಪಾಠ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಪ್ರೈವೇಟ್ ಶಾಲೆಯಲ್ಲಿ ಇವರಿಗಿಂತ ಕಡಿಮೆ ಅಂಕ ಬಂದಂತವ್ರು ಸೆಲೆಕ್ಟ್ ಆಗಿ ಟೀಚರ್ಸ್ ಆಗಿ ಅವರು ಹೇಳ್ತಾ ಇದ್ದಾರೆ ಪಾಠ. ಹೀಗಾಗಿ ನಮ್ಮ ಮಲೆನಾಡಿನಲ್ಲಿ ಇರುವಂತಹ ಶಾಲೆಗಳು ಮುಚ್ತಾ ಇದ್ದಾವೆ. ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಅಂತ ಹೇಳಿದ್ರೆ ದಲಿತರು, ಬಡವರು, ಅಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ಲಿಕ್ಕೆ ಶಕ್ತಿ ಇಲ್ಲದೆ ಇರೋರು ಮಕ್ಕಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಅನ್ನ ಸರ್ ಈ ಯಾರು ಕೇಳ್ತಾರೋ ಅವ್ರಿಗೆ ಕೊಟ್ಟು ಬಿಡಿ ನೀವು, ಏನ್ ತೊಂದರೆ ಏನಾಗ್ತದೆ ಸರ್? ಇಲ್ಲಿ ಹೇಳಿದ್ದಾರೆ ನನಗೆ ಉತ್ತರನ, ಇಲ್ಲಿ ಸ್ಟ್ರೆಂತ್ ಇಲ್ಲ ಅಂತ, ಅರ್ಹತೆ ಇಲ್ಲ ಶಾಲೆಗೆ ಅಂತ. ಸ್ಟ್ರೆಂತ್ ಇಲ್ಲ ಅಂದ್ರೆ ಏನು ಅಂದ್ರೆ ನಮ್ಮ ಹಳ್ಳಿ ಮೇಲೆ ಒಂದು ಗಾದೆ ನಿಮ್ಮಲ್ಲೂ ಇದೆ ಅಂತ ಕಾಣಿಸ್ತದೆ. ಹುಚ್ಚು ಬಿಡುವೆ ಮದುವೆ ಆಗೋದಿಲ್ಲ, ಮದುವೆ ಆಗದೇನೆ ಹುಚ್ಚು ಬಿಡೋದಿಲ್ಲ ಅಂತ ಹಳ್ಳಿ ಗಾದೆ. ಹಾಗಾಗಿ ಇವ್ರು ಇಂಗ್ಲಿಷ್ ಮೀಡಿಯಂ ಕೊಡಲಿಲ್ಲ ಅಂತೇಳಿ ಸ್ಟ್ರೆಂತ್ ಆಗೋದಿಲ್ಲ, ಸ್ಟ್ರೆಂತ್ ಆಗಲ್ಲ ಅಂತೇಳಿ ಹೇಳಿ ಇವ್ರ ಅಧಿಕಾರಿಗಳು ಇಂಗ್ಲಿಷ್ ಮೀಡಿಯಂ ಕೊಡೋದಿಲ್ಲ. ಹಾಗಾದ್ರೆ ಶಾಲೆ ಉಳಿಸೋದ್ ಹಂಗೆ ನಾವು? ಇದು ಪರಿಸ್ಥಿತಿ. ಹಾಗಾಗಿ ನೀವು ಇಂಗ್ಲಿಷ್ ಮೀಡಿಯಂ ಕೊಡಿ, ನಾವು ಸ್ಟ್ರೆಂತ್ ಮಾಡ್ತೀವಿ. ಸ್ಟ್ರೆಂತ್ ಬರ್ತದೆ ತನ್ನಷ್ಟಕ್ಕೆ ತಾನೆ. ನೀವು ಈಗ ನೋಡಿ ಎರಡು ಶಾಲೆಗಳು ನಾವು ರಿಜೆಕ್ಟ್ ಮಾಡಿದೀವಿ ಸ್ಟ್ರೆಂತ್ ಇಲ್ಲ ಅಂತೇಳಿ ಹೇಳಿ ಕಾರಣಕ್ಕಾಗಿ. ಒಳ್ಳೊಳ್ಳೆ ಶಾಲೆಗಳು ಅಧ್ಯಕ್ಷರೇ, ಪಂಚಾಯತ್ ಕೇಂದ್ರದಲ್ಲಿರುವ ಶಾಲೆಗಳು, ಉದಾಹರಣೆಗೆ ಹೆದ್ದೂರು ತಮ್ಗೆ ಗೊತ್ತಿದೆ, ಅಲ್ಲಿ ಶಾಲೆ ಕ್ಲೋಸ್ ಆಗ್ತಾ ಇದೆ ಆಲ್ಮೋಸ್ಟ್. ಹೀಗಾದ್ರೆ ನಾವು ಏನ್ ಮಾಡೋದು? ಅಲ್ಲಿ ಹಳ್ಳಿಯ ಬಡವ್ರ ಮಕ್ಕಳಿಗೆ ಆ ಶಾಲೆ ಕ್ಲೋಸ್ ಆದ್ರೆ ಪರಿಸ್ಥಿತಿಗಳೇನು? ಇದ್ರ ಬಗ್ಗೆ ತಮಗೆ ಅರಿವಿದೆ, ತಾವು ದಯವಿಟ್ಟು ಇದನ್ನ ಮಾಡಬೇಕು. ಮತ್ತೆ ನಾನು ಹೇಳ್ತೀನಿ ಸರ್, ಇವ್ರ ಅಧಿಕಾರಿಗಳನ್ನ ಕೇಳ್ತಾ ಕೂರ್ಬಾರ್ದು. ಇವ್ರ IAS ಅಧಿಕಾರಿಗಳಿದ್ದಾರಲ್ಲ, ಇವ್ರ ಮಕ್ಕಳನ್ನ ಒಳ್ಳೊಳ್ಳೆ ಶಾಲೆ ಕಳಿಸ್ಬೇಕು. ಅವ್ರ ಮಕ್ಕಳು ಮತ್ತೆ IAS IPS ಆಗ್ಬೇಕು. ಹಳ್ಳಿಯ ಕಟ್ಟಕಡೆಯ ಬಡವನ ಮಗನಿಗೆ ಶಿಕ್ಷಣವನ್ನ ಸರಿಯಾದ ರೀತಿ ಕೊಡದೇನೆ ಅವ್ರನ್ನ ತುಳಿಯೋ ಕೆಲಸನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತಾವು ದಯವಿಟ್ಟು ಇದ್ರ ಹಿನ್ನೆಲೆಯಲ್ಲಿ ಇದ್ರ ಬೇರೆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನೀವು. ನೀವು ಮಂತ್ರಿಗಳಾಗಿದ್ದಾಗ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಅವ್ರನ್ನ ಮಾಡ್ಬೇಕದನ್ನ, ಈ ಶಾಲೆಗಳು ಮುಚ್ಚಿದ್ದಾಗ ನೋಡ್ಕೊಳ್ಬೇಕು ದಯವಿಟ್ಟು. ಅಧ್ಯಕ್ಷ ಇದನ್ನ 69 ದಾಗ ಕನ್ವರ್ಟ್ ಮಾಡ್ರಿ, ನೋಟ್ ಮಾಡ್ರಿ, ಇದು ಬಹಳ ಇಂಪಾರ್ಟೆಂಟ್ ವಿಷಯ ಇದ್ರ ಬಗ್ಗೆ. ಈಗ ಉತ್ತರ ಬರೋ ಮುಂಚೆ 69-49 ಯಾಕೆ ಮಾತಾಡ್ತೀರಿ? ಉತ್ತರ ಬರ್ಲಿ ಮತ್ತೆ ನೋಡುವ. ಡಿಸ್ಕಷನ್ ಮಾಡ್ಲಿಕ್ಕೆ ಆಗಲ್ಲ, ಸರಿಯಾದ ಉತ್ತರ ಕೊಟ್ಟು ಡಿಸ್ಕಷನ್ ಹಾಕ್ತೀವಿ. ಇದಂದ್ರೆ ಅವ್ರದೊಂದೇ ಇಶ್ಯೂ ಅಲ್ಲ, ಮಂತ್ರಿ ಉತ್ತರವರೆಗೆ ಎಲ್ಲರಿಗೆ ಬರ್ತದೆ ಇದು. ಬೆಲ್ಲದವ್ರು ನೋಡ್ರಿ, ಅವ್ರ ಉತ್ತರ ಕೊಡ್ಲಿ ಆಮೇಲೆ ಡಿಸೈಡ್ ಮಾಡಿ. ಮನೆ ಅಧ್ಯಕ್ಷ, ಇದು ಏನು ಮನೆ ಸದಸ್ಯರು ಹೇಳಿದಾರೆ ಅದು ನಿಜನೇ. ಬೇಡಿಕೆ ಇಂಗ್ಲಿಷ್ ಮೀಡಿಯಂಗೆ ಜಾಸ್ತಿ ಇದೆ, ಆದ್ರೆ ನಮ್ಮ ಸರ್ಕಾರದ ಕರ್ತವ್ಯವನ್ನಿರ್ತದೆ. ಈ ಕಡೆ ಕನ್ನಡ ಮೀಡಿಯಂನು ಕೂಡ ನಾವು ನೋಡಿಕೊಂಡು ಹೆಜ್ಜೆಯನ್ನು ಹಾಕಬೇಕಾಗ್ತದೆ. ಡಿಮ್ಯಾಂಡ್ ಫಾರ್ ಇಂಗ್ಲಿಷ್ ಮೀಡಿಯಂ ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂದ್ರೆ ಪೇರೆಂಟ್ಸ್ ಅದನ್ನ ಪೋಷಕರೇ ನಾವು ಇಂಗ್ಲಿಷ್ ಮೀಡಿಯಮೇ ಬೇಕು ಅಂತ ಹೇಳಿದಾಗ. ಆದ್ರೆ 2 ವರ್ಷದ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಶಿವಮೊಗ್ಗ ಜಿಲ್ಲೆಗೆ ನಾನು ಹೇಳೋದು, ಸುಮಾರು 59 ಇಂಗ್ಲಿಷ್ ಮೀಡಿಯಂನ ನೀವು ಮಾಡಿದ್ರಿ. ಅದರೊಳಗೆ ಒಂದೆರಡು ಶಾಲೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊರತೆ ಅಂತಕ್ಕಂಥದ್ದು ಭಾವನೆ ಬಂದಿದೆ. ನಿಮಗೂ ಕೂಡ ಅದನ್ನು ಉತ್ತರನು ಕೂಡ ಕೊಟ್ಟಿದೆ. ನಾವು ಅದಕ್ಕೆ ಏನ್ ಮಾಡಿದ್ರು, ಇಡೀ ರಾಜ್ಯದಲ್ಲಿ ಎಲ್ಲದನ್ನು ಕೂಡ ಸ್ಟಡಿ ಮಾಡಿ ಯಾಕೆ ಮಕ್ಕಳ ನಮ್ಮ ಸರ್ಕಾರಿ ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮುಖ್ಯವಾಗಿರ್ತಕ್ಕಂಥ ಕಾರಣ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಕೆಲವು ಕೊರತೆಗಳು ಕೂಡ, ಇನ್ಫ್ರಾಸ್ಟ್ರಕ್ಚರ್ ಕೊರತೆನೂ ಕೂಡ ಕಮ್ಮಿ ಆಗಿದೆ. ಬೆಲ್ಲದವ್ರ ಜೊತೆಗೆ ನಾನು ಒಂದು ತಿಂಗಳ ಹಿಂದೆ ಅವ್ರ ಜೊತೆಗೆ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ನಾನು ತಮ್ಮ ಜೊತೆಗೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದೆ. ನೀವು ಕೂಡ
ಅಲ್ಲಿ ವೇದಿಕೆ ಮೇಲೆ ನನಗೆ ಬೇಡಿಕೆಯನ್ನು ಇಟ್ರಿ. ಈಗ ಇದಕ್ಕೆ ಸೊಲ್ಯೂಷನ್ಸ್ ಏನು ಅಂತ ಹೇಳಿದ್ರೆ, ಎರಡೂ ಮಾಧ್ಯಮವನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಮ್ಮ ಸರ್ಕಾರದಿಂದ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ಶಾಲೆಗೆ ಹೋದಾಗ ಪೇರೆಂಟ್ಸ್ ಎರಡನ್ನೂ ತಗೊಳ್ಬಹುದು. ಅದಕ್ಕೆ ಕೆ ಪಿ ಎಸ್ ಮಾದರಿ ಮುಂಚೆನೂ ಕೂಡ ನಿಮ್ಮ ಸರ್ಕಾರ ಇದ್ದಾಗ ಸುಮಾರು 300 ಒಳಗೆ ನಾವು ಅಧಿಕಾರಕ್ಕೆ ಬರಷ್ಟಿಗೆ ಸುಮಾರು 200 ಚಿಲ್ಡ್ರೆ ಇತ್ತು. ಅದನ್ನ ಇವಾಗ 300 ಮಾಡಿದೀವಿ ಮಾನ್ಯ ಸಿದ್ದರಾಮಯ್ಯರು ಸಾಹೇಬರು ಮುಖ್ಯಮಂತ್ರಿಗಳಾದ್ಮೇಲೆ. ನಾವು ಟಾರ್ಗೆಟ್ ಇಟ್ಕೊಂಡಿರೋದು ಇಂಥದ್ನ ಎರಡು ಗ್ರಾಮ ಪಂಚಾಯತಿಗೆ ಮಾಡಿದಾಗ, ನೀವೇನು ಹೇಳಿದ್ರಿ ದುಡ್ಡು ಕೊಟ್ಟು ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತಾರೆ ಅಂತಕ್ಕಂಥ ಭಾವನೆ ಏನಿದೆ, ದುಡ್ಡು ಕೊಟ್ಟು ಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಯ ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಕೂಡ ಸಿ ಎಸ್ ಆರ್ ಫಂಡ್ ಬ್ಯಾಕಪ್ ತಗೊಂಡು ಅದನ್ನ ಬಹಳ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ. ಸಾಕಷ್ಟು ಇನ್ವೆಸ್ಟ್ಮೆಂಟ್ಸ್ ಚಿಕ್ಕ ಪುಟ್ಟಕ್ಕೆ ಬರ್ತಾ ಇತ್ತು, ಆದ್ರೆ ದೊಡ್ಡ ಮಟ್ಟದಕ್ಕೆ ಈ ವರ್ಷ ಪ್ರಸ್ತುತ ಈ ನಮ್ದು ಏನು ಬಜೆಟ್ ಆದ್ಮೇಲೆ ಮುಂದಿನ 2025 ಒಳಗೆ ಸುಮಾರು 500 ಶಾಲೆಗಳನ್ನ ತೆಗಿಬೇಕು, ಮತ್ತೆ 3 ವರ್ಷದೊಳಗೆ. ಯಾಕಂದ್ರೆ ಇದನ್ನ ಒಂದೇ ಸತಿಗೆ ನಾವು ಓವರ್ ನೈಟ್ ಮಾಡೋದಕ್ಕೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಟೀಚರ್ ಬೇಕಾಗುತ್ತೆ, ಇಂಗ್ಲಿಷ್ ಮೀಡಿಯಂ ಟೀಚರ್ಸ್ ಬೇಕಾಗ್ತದೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಮಾನದಂಡಗಳಿದಾವೆ, ಅದ್ರ ಮೇಲೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನನಗೆ ಸ್ವಲ್ಪ ಸಮಯ ಕೊಟ್ರೆ ಮುಂದಿನ ವರ್ಷದೊಳಗೆ ಯಾರ್ಯಾರು ಮಕ್ಕಳು ನಮ್ಮ ಶಾಲೆಯಿಂದನೂ ಕೂಡ ಬಿಟ್ಟು ಹೋಗಿದ್ದಾರೆ, ಪ್ರೈವೇಟ್ ಇರ್ಬೋದು ಅನುದಾನಿತ ಶಾಲೆಗಳಲ್ಲಿ, ನಮ್ಮ ಟಾರ್ಗೆಟ್ ಕೂಡ ನಾನು ರಿವ್ಯೂ ಮಾಡಬೇಕಾದ್ರೆ ಫಸ್ಟ್ ನಾನು ಹೇಳದೆ ಅದು ಮಕ್ಕಳನ್ನ ವಾಪಸ್ ನಮಗೆ ತರೋದಕ್ಕೆ ಏನು ಕೊರತೆ ಅಂತ ಹೇಳಿದಾಗ ಇದು ಬಹಳ ಪ್ರಮುಖವಾಗಿ ಕಾಣ್ತಾ ಇದೆ ಮಾನ್ಯ ಅಧ್ಯಕ್ಷೆ. ಅದನ್ನ ನಾನು ಸ್ವಲ್ಪ ಕಾಲಮಿತಿಯಲ್ಲಿ ಮುಂದಿನ ದಿನದಲ್ಲಿ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ, ಯಾಕಂದ್ರೆ ಇಲ್ಲಿ ಏನಾಗ್ತದೆ ಒಂದ್ ಕಡೆಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕಾಗ್ತದೆ, ಅದನ್ನು ಕೊಟ್ಟ ತಕ್ಷಣ ಇಲ್ಲಿ ಕನ್ನಡ ಮೀಡಿಯಂಗೆ ರಿಫ್ಲೆಕ್ಟ್ ಆದಾಗ ಬೇರೆ ಸಂದೇಶ ಹೋಗ್ಲಿಕ್ಕೂ ಬಿಡೋದಿಲ್ಲ. ಎರಡು ಇದ್ದಾಗ ಒಂದೇ ವ್ಯವಸ್ಥೆಯಲ್ಲಿ, ಅದಕ್ಕೆ ಟೀಚರ್ಸ್ ಎಲ್ಲರೂ ಇದ್ದಾಗ ಅವರ ಆಪ್ಷನ್ ಯಾಕೆ ತಗೊಳ್ತಾರೆ, ಅವಾಗ ಕನ್ನಡ ಮೀಡಿಯಮ್ಮು ನಡೆಸ್ತೀವಿ, ಇಂಗ್ಲಿಷ್ ಮೀಡಿಯಮ್ ನಡೆಸ್ತೀವಿ, ಒಂದೇ ಪ್ರಿಮಿನ್ಸಸ್ ಅಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ಕಾಲಮಿತಿಯಲ್ಲಿ ನಾವು ಮಾಡ್ತೀವಿ. ಯಾಕಂದ್ರೆ ಇವಾಗಲೇ ಈಗ 59 ಕೊಟ್ಟಿರೋದ್ರಿಂದ 2 ವರ್ಷದೊಳಗೆ ಅದನ್ನ ತುಂಬಬೇಕು ನಾನು. ಅದನ್ನ ಈಗಲೂ ಕೂಡ ಇನ್ನು ನಿಮ್ಮ ಇದಕ್ಕೂ ಕೂಡ ಐ ಥಿಂಕ್ 2 ಮತ್ತೆ 15 ಬಂದಿದೆ ಪ್ರೌಢಶಾಲೆ ಮತ್ತೆ ಇದನ್ನ ನೋಡಿದಾಗ. ಮತ್ತೆ ಆಮೇಲೆ ಈ ಮಾಹಿತಿಯನ್ನು ಏನ್ ಮಾಡಿದ್ದೀನಿ ಅಂದ್ರೆ ಸರ್, ಡಿ ಡಿ ಪಿ ಎಸ್ ಬಿಒಸ್ ಅವರಿಂದನೇ ಎಲ್ಲಾ ಸದಸ್ಯರಿಂದನೇ ಕೆ ಪಿ ಎಸ್ ಶಾಲೆಗಳಲ್ಲಿ ಎಲ್ಲಿ ಮಾಡಿದ್ರೆ ಒಳ್ಳೇದು ಅಂತಕ್ಕಂಥದ್ದು ಇದೆ. ಆಮೇಲೆ ಏನಾಗಿದೆ, ಎಷ್ಟೋ ಶಾಲೆಯಲ್ಲಿ ಬರೀ 5 ಮಕ್ಕಳಿದ್ದಾರೆ ಮಾನ್ಯ ಅಧ್ಯಕ್ಷ, ಅಂತಹದ್ದು ನಾನು ಹುಷಾರಾಗಿ ನೋಡಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಅವೈಲೇಬಿಲಿಟಿ ಎರಡು ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಸಚಿವರಿಗೆ ಉತ್ತರ ಕೊಟ್ಟಿದ್ದಾರೆ, ಮತ್ತೆ ಬಲ್ಲದವರು ಹೇಳಿದಾಗೆ ಬೇರೆ ಬೇರೆ ಅಭಿಪ್ರಾಯ ನಮ್ಗೆ ಕೊಟ್ಟಿದ್ದಲ್ಲಿ ವಿಚಾರ ಮಾತ್ರ ಒಂದೇ ಅಭಿಪ್ರಾಯ ಇದೆ ಇಲ್ಲೊಂದು ವಿಲ್ ಟೇಕ್ ಇಟ್ ಅಪ್ ಆಸ್ ಸಿವಿಲ್ ಡಿಸ್ಕಶನ್ ವಿಲ್ ಟೇಕ್. ಯಾಕೆ ಎರಡು ಸಬ್ಜೆಕ್ಟ್ ಇದೆ ಪ್ರಕಾರ ತಗೊಂಡಿರುತ್ತೆ, ಅವ್ರ ಕಾಳಜಿ ನಾನು ಮೆಚ್ತೀನಿ. ಅಲ್ಲ ಅಲ್ಲಿ ಕನ್ಫ್ಯೂಷನ್ ಶಾಲೆ ಆಗುವವರೆಗೆ ಇಲ್ಲಿ ಮಿನಿಸ್ಟರ್ ನಮ್ಮ ಈಗ ಉಳಿದಿರ್ತಕ್ಕಂತ ಶಾಲೆಗೆ ಸರಿ ಅನುಮತಿ ಕೊಟ್ಟು ಹಾಕ್ರಿ. ಇಲ್ಲೇ ಮಂತ್ರಿ ಅವರೇ, ಆ ಬಡವರ ಮಕ್ಕಳಿಗೂ ಏನಾದ್ರೂ ಒಂದು ಬೇಕು ಅಂತಾರಪ್ಪ ಇಂಗ್ಲಿಷ್ ಮೀಡಿಯಮ್. ಒಂದ್ ಸೆಕೆಂಡ್, ಈಗ ಅಲ್ಲಿ ಸಬ್ಜೆಕ್ಟ್ ಏನಿದೆ ಅವ್ರಿಲ್ವಂತದ್ದು, 2 ಆಪ್ಷನ್ಸ್ ಅದೇ. ಒಂದು ನೀವೇನ್ ಹೇಳ್ತೀರಿ, ನಾವು ಇಂಗ್ಲಿಷ್ ಮಿನಿಸ್ಟರ್ ಅಲ್ಲೇ ಟೀಚರ್ಸ್ ಇದನ್ನ ಸಿಯಾಸಪ್ಪ ಅದು ಸೆಕೆಂಡ್ರಿ. ಫಸ್ಟ್ ಏನಂತ ಹೇಳಿದ್ರೆ, ನೀವೇನು ಪರ್ಮಿಷನ್ ಕೊಟ್ಟ ಊರವರೇ ಸ್ಟಾರ್ಟ್ ಮಾಡ್ತಾರೆ. ಉದಾಹರಣೆ ನನ್ನ ಒಂದು ಕಾನ್ಸ್ಟಿಟ್ಯೂನ್ಸ್ ಅಲ್ಲಿ ನಾನು ಆದ 40 ಮಕ್ಕಳಿದ್ರು ಅಂಟಿಲ್ ಸೆವೆಂತ್. ಇದು ಕ್ಲೋಸ್ ಮಾಡ್ಬೇಕು ನಾನು ಕೂಡ ಹೇಳಿದ್ವಿ, 40 ಮಕ್ಕಳು ಬೇಡ, ಪಕ್ಕದಲ್ಲಿ 2 ಕಿಲೋಮೀಟರ್ ಅಲ್ಲಿ ಇದೆ ಮಾಡು. ಅಲ್ಲಿ ಒಂದು ಕ್ಲಬ್, ಟುಡೇಸ್ ಫೌಂಡೇಶನ್ ಅಂತ ಕ್ಲಬ್ ನವರು ಮುಂದೆ ಬಂದ್ರು. ಇಂಗ್ಲಿಷ್ ಮೀಡಿಯಂ ಅವರೇ ಸ್ಟಾರ್ಟ್ ಮಾಡಿದ್ರು, ನಾನು ಕಟ್ಟಡ ಮತ್ತೆ ಕಟ್ಟಿಸಿ ಕೊಟ್ಟೆ. ನಾವು ಅಬೌಟ್ 800 ಸ್ಟೂಡೆಂಟ್ಸ್ ಅದೇ, 40 ಮೇಲೆ ಮುಚ್ಚಬೇಕಂತ ಹೋಗಿದೆ. ನಿಮ್ಮ ನೋಡ್ಬೇಕು ಅದು ಯಾರು ಈಗ ಮತ್ತೆ ಗವರ್ಮೆಂಟ್ ಆಪ್ಷನ್ ಕೊಟ್ಟರು ಇಂಗ್ಲಿಷ್ ಮೀಡಿಯಂಗೆ, ನಾವು ಅದನ್ನೇ ಕೊಟ್ಟೆವು. ಅಂದ್ರೆ ಸೊ ಯಾರೀಗ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಬಂದು ಅವರ ಖರ್ಚಿನಲ್ಲಿ ಅವ್ರು ಅವ್ರು ಮಾಡ್ಲಿ, ಬೆಟರ್ಮೆಂಟ್ ಕಮಿಟಿ ಅವರು ಮೀನ್ಸ್ ಐ ಆಮ್ ಟೆಲಿಂಗ್ ಯು ಕ್ಯಾನ್ ಟೇಕ್ ಅ ಡಿಸಿಷನ್. ಅಂಡರ್ಟೇಕಿಂಗ್ ವಿಶೇಷವಾಗಿ ಅಡಿಷನಲ್ ಯಾವ್ದೇ ಸೌಲಭ್ಯವನ್ನು ಸರ್ಕಾರದಿಂದ ಕೇಳಬಾರದು ಅಂತ ತಗೊಳ್ಳಿ ನೀವು, ಏನೂ ತೊಂದರೆ ಇಲ್ಲ. ನಾವ್ ಹೇಳಿ ಸರಿ ಇದೆ ಡಿಸ್ಕಶನ್ ಒಂದ್ ನನ್ನ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ 5-6 ಶಾಲೆ ಬೇರೆ ಅಭಿಪ್ರಾಯ ಇದೆ. ಇದಕ್ಕೊಂದು ಚರ್ಚೆ ದಯವಿಟ್ಟು ಮಾಡಿ, ನೀವು ಅಧಿಕಾರಿಗಳು ಹೇಳ್ದಂಗ್ ನೀವು ಕೇಳ್ಬೇಡಿ ಇದ್ರ ಬಗ್ಗೆ. ಅಧಿಕಾರ ದೂರ್ಬೇಡಿ ಮಾನ್ಯ ಅಧ್ಯಕ್ಷ, ಅಧಿಕಾರಿಗಳು ನಾನು ಕಳೆದ 5-6 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ಎ ಎಸ್ ಅಧಿಕಾರಿಗಳು ಇನ್ನೂರು ಮಕ್ಕಳಿದ್ರೆ ಸಿಪಿಎಲ್ ಟೀಚರ್ ಕೊಡ್ತೀನಿ ಅಂತಾರೆ. ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ ಮಲ್ನಾಡಿನಲ್ಲಿ ಒಂದು ತಾಲೂಕು ಒಬ್ಬ ಇಲ್ಲ ಸರ್, ಒಬ್ಬ ಇಲ್ಲ. ಯಾಕಂದ್ರೆ 200 ಮಕ್ಕಳು ಇರ್ಬೇಕಂತ, 200 ಮಕ್ಕಳಿರೋ ಶಾಲೆ ನಮ್ಮ ತಾಲೂಕಿನಲ್ಲಿ ಎಲ್ಲೂ ಇಲ್ಲ. ನಿಮ್ ಇದು ಯಾವ ತರದ ಅಧಿಕಾರಿಗಳ ಸೂತ್ರ ಇದು? ಈಗ ಅವ್ರ ಮಕ್ಕಳನ್ನ ಕಳಿಸ್ಲಿಕ್ಕೆ ನಮ್ ಶಾಲೆ ನಾನು ಊಟ ಹಾಕಿಸ್ತೀನಿ ಸರ್, ಒಳ್ಳೆ ಊಟ ಹಾಕಿಸ್ತೀನಿ. ಈ ಕೆ ಎಸ್ ಐ ಎಸ್ ಅಧಿಕಾರಿಗಳ ಮಕ್ಕಳಿಗೆ ಕೊಡಿಸ್ತೀನಿ ಚರ್ಚೆ ಮಾಡೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.